ಆಮೇಲಿಂದ ನೀವೆಲ್ಲ ನಮಸ್ಕಾರ ಮಾಡಿ ಹೊರಡೋರಂತೆ. ಭಗವಂತ ಒಬ್ಬನೇ, ಆದರೂ ಬೇರೆ ಬೇರೆ ರೂಪಗಳಿವೆ. ಆ ರೂಪಕ್ಕೆ ತಕ್ಕಂತೆ ನಾವು ನಡ್ಕೋತಾ ಹೋಗ್ಬೇಕು. ಶಿವನಿಗೆ ಮಾಡೋದನ್ನ ರಾಮನಿಗೆ ಮಾಡೋಕ್ಕಾಗಲ್ಲ, ದುರ್ಗೆಗೆ ಮಾಡೋದನ್ನ ಗೌರಿಗೆ ಮಾಡೋಕ್ಕಾಗಲ್ಲ, ಗೌರಿಗೆ ಮಾಡೋದನ್ನ ಲಕ್ಷ್ಮಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ಭಗವಂತ ಒಬ್ಬನೇ, ಆದರೂ ನಾಮರೂಪಗಳು ಬೇರೆ ಬೇರೆ ಇದೆ. ನಾಮರೂಪಕ್ಕೆ ತಕ್ಕಂತೆ ನಾವು ಮಾಡಬೇಕು. ಶಿವನಿಗೆ ಅಭಿಷೇಕ ಮಾಡಿದರೆ ಜಲಾಭಿಷೇಕನೇ, ಶಿವ ಅಭಿಷೇಕ ಪ್ರಿಯ ಜಲ. ಅದೇ ನಾರಾಯಣನಿಗೆ ಪಂಚಾಮೃತಾಭಿಷೇಕ, ನಾರಾಯಣ ಅಲಂಕಾರ ಪ್ರಿಯ. ಹಾಗೆ ಒಂದೊಂದು ಇರುತ್ತೆ. ಯಾಕಿದು ಹೇಳಿದೆ ಅಂದರೆ, ಇವತ್ತು ನಿನ್ನ ನನ್ನ ಪಾದಕ್ಕೆ ಹಚ್ಚದಿಯಲ್ಲ, ಅರಿಶಿನ ಹೀಗೆ ಹಚ್ಚೋದು ಮಾರಿಯಮ್ಮನ್ ಮಾತ್ರ. ಯಾರಿಗೆ ನೀನು ಏನನ್ನ ಆವಾಹನೆ ಮಾಡಕ್ಕೆ ಇಷ್ಟಪಡ್ತೀಯ, ಮಾರಿಯಮ್ಮನ್ನ ಅಥವಾ ಲಲಿತೇನ? ಲಲಿತೇನೆ ಆದರೆ ಈ ನಿಷ್ಠಾರವಾಗಿ ನಿಜವಾಗಿ ಏನು ಮಾಡಬೇಕು ಅಂದರೆ, ಆ ಪಾದದ ಮಧ್ಯಕ್ಕೆ ಮಾತ್ರ ಅರಿಶಿನ ಹಚ್ಚಿ ರೌಂಡಾಗಿ ಹಚ್ಚಬೇಕು. ಅದುವೇ ಆ ಮಧ್ಯಕ್ಕೆ ಕುಂಕುಮ ಇಟ್ಟರೆ ಲಲಿತೆ. ನಮ್ಮನೇಲಿ ಅರಿಶಿನ ಇದೆ ಅಂತ ಪೂರ್ತಿ ನನ್ನ ಹಚ್ಚಿದ್ರೆ ಅದು ಮಾರಿಯಮ್ಮನ ಆವಾಹನೆ ಮಾಡಿದಾಗ. ಯು ಹ್ಯಾವ್ ಟು ನೋ ಹೌ ಟು ಆಕ್ಟ್ ಟು ಈಚ್ ಇಂಡಿವಿಜುವಲ್ ಗಾಡ್. ದೋ ಗಾಡ್ ಈಸ್ ಒನ್, ನಾವು ಯಾರನ್ನ ಕುರಿತು ಏನನ್ನ ಮಾಡ್ತೀವಿ ಅವ್ರಿಗೆ ತಕ್ಕ ಹಾಗೆಯೇ ನಡ್ಕೋಬೇಕು. ನಾನು ಅದನ್ನು ಕುಂಕುಮಾರ್ಚನೆ ಮಾಡುವಾಗಲೂ ಹೇಳ್ತಿರ್ತೀನಿ, ಲಲಿತಾ ಸಹಸ್ರನಾಮದು ಕುಂಕುಮಾರ್ಚನೆ ಮಾಡುವಾಗ ಚೂರು ಚೂರು ಹಾಕಿ ಕುಂಕುಮಾರ್ಚನೆ ಮಾಡಬೇಕು. ನೀ ತುಂಬ ಜಾಸ್ತಿ ಹಾಕಿ ಮಾಡಿದ್ರೆ ಮಾರಿಯಮ್ಮನ ಕುಂಕುಮಾರ್ಚನೆ ಮಾಡ್ತಿಲ್ಲ, ನೀನು ಮಾರ್ಚನೆ ಮಾಡ್ತಾ ಇರೋದು ಲಲಿತೆಗೆ. ಆ ಹೆಸರೇ ಲಲಿತೆ. ಆ ಲಲಿತಾ ಅನ್ನೋದೇ ಅತ್ಯಂತ ಸೌಮ್ಯವಾದದ್ದು, ಅತ್ಯಂತ ಸೂಕ್ಷ್ಮವಾದದ್ದು, ಅತ್ಯಂತ ಪ್ರೇಮಪೂರ್ವಕವಾದದ್ದು. ಅದನ್ನು ಹೇಗೆ ಟ್ರೀಟ್ ಮಾಡಬೇಕು, ಹಾಗೆ ಟ್ರೀಟ್ ಮಾಡಬೇಕು. ಹಾಗಾಗಿ ನಾವು ಯಾವ ದೇವರನ್ನ ಆವಾಹನೆಯನ್ನು ಮಾಡ್ತೀವಿ, ಯಾವುದರಲ್ಲೇ ಆಗಲಿ, ವ್ಯಕ್ತಿಯಲ್ಲಾಗಲಿ, ವಿಗ್ರಹದಲ್ಲಾಗಲಿ, ಕಳಶದಲ್ಲಾಗಲಿ, ಅದಕ್ಕೆ ತಕ್ಕಂತೆ ನಾವು ನಡ್ಕೊಳ್ಳೋದನ್ನು ಕಲಿಬೇಕು. ಅದು ಬಹಳ ಮುಖ್ಯವಾದದ್ದು. ಆ ತಕ್ಕಂತೆ ನಡ್ಕೊಂಡು ಅಲ್ಲಲ್ಲಿ ಆವಾಹನೆಯನ್ನು ಮಾಡಿ ಲಕ್ಷ್ಮಿ ಆವಾಹನೆ ಮಾಡೋ ಹಾಗೆ ನಾವು ದುರ್ಗೆನ ಆವಾಹನೆ ಮಾಡೋಕ್ಕಾಗಲ್ಲ, ದುರ್ಗೆನ ಆವಾಹನೆ ಮಾಡಿದ ಹಾಗೆ ಮಾರಿಯಮ್ಮನ ಆವಾಹನೆ ಮಾಡೋಕ್ಕಾಗಲ್ಲ. ಮಾರಿಯಮ್ಮನಿಗೆ ಬೇವಿನ ಸೊಪ್ಪು ಕಟ್ತೀನಿ ಅಂತ ಹೇಳಿ ಲಕ್ಷ್ಮೀ ವಿಗ್ರಹಕ್ಕೆ ಬೇವಿನ ಸೊಪ್ಪು ಕಟ್ಟು ಹಾಗಿಲ್ಲ. ಅಪ್ಪಾಜಿ ಎಲ್ಲ ಒಂದೇ ಅಲ್ವೇ ಅಂತ ಅಂದ್ಬಿಟ್ಟು ನೀ ಲಕ್ಷ್ಮಿ ಪೂಜೆ ದಿನ ಯಾರು ಬೇವಿನ ಸೊಪ್ಪು ಕಟ್ತೀರಾ, ಕಟ್ಟು ಮತ್ತೊಂದು ನಾಲ್ಕ. ಹಾಗಾಗಿ ಇದೊಂದು ನಾವು ಕ್ರಮಗಳನ್ನು ತಿಳ್ಕೊತಾ ಹೋಗ್ಬೇಕು, ಯಾವ್ಯಾವರಿಗೆ ಎಲ್ಲೆಲ್ಲಿಗೆ ಹೇಗೆ ಹೇಗೆ ನಡ್ಕೋಬೇಕೋ ಆ ದೇವತೆಗಳಿಗೆ ಹಾಗೇ ನಡ್ಕೊಂಡ್ರೆ ಅವರು ಸುಪ್ರೀತರಾಗ್ತಾರೆ. ಸೌಮ್ಯವಾಗಿ ನೀನು ಪೂಜೆ ಮಾಡಿದ್ರೆ ಮಾರಿಯಮ್ಮ ಒಪ್ಕೊಳ್ಳಲ್ಲ. ಏನಿದ್ರು ಮಾವಿನ ಸೊಪ್ಪು ಹಾಕೊಂಡು ಹಾ ಹೂ ಅಂದ್ರೆ ಅವಳಿಗೆ ಆನಂದವಾಗುತ್ತೆ. ಅದೇ ಹಾ ಹೂನ ನೀ ಲಲಿತೆ ಹೇಳಿದ್ರೆ ಅವಳಿಗೆ ಆಗಲ್ಲ. ಅವಳು ಯಾವಾಗಲೂ ಅವಳ ಸೌಮ್ಯ ಸ್ವರೂಪದವಳು. ಹಾಗಾಗಿ ಅದನ್ನು ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನಡ್ಕೊಳ್ತಕ್ಕಂಥದ್ದು ಬಹಳ ವಿಶೇಷವಾದದ್ದು. ಆವಾಹನೆಯನ್ನು ನಾವು ಎಲ್ಲಿಗೆ ಮಾಡ್ತಾ ಇದ್ದೀವಿ, ಯಾವುದಕ್ಕೆ ಮಾಡ್ತಾ ಇದ್ದೀವಿ, ಯಾವ ಉದ್ದೇಶಕ್ಕೆ ಮಾಡ್ತಿದ್ದೀವಿ ಅನ್ನೋದಕ್ಕೆ ತಕ್ಕ ಹಾಗೆ ಆವಾಹನೆಯನ್ನು ಮಾಡಿ ಅಲ್ಲಿಂದ ಪೂಜೆ ಪ್ರಾರಂಭ ಆಗತ್ತೆ. ಇದು ಎಲ್ಲರ ಮನಸ್ಸಲ್ಲಿ ಇರಬೇಕು. ನಾವು ಕೂತ್ಕೊಂಡು ಮಾಡುವಾಗ ಯಾತಿಗೋಸ್ಕರ ಮಾಡ್ತಿದ್ದೀವಿ, ಯಾವ ದೇವತೆಯನ್ನು ಉದ್ದೇಶಿಸಿ ಮಾಡ್ತಾ ಇದ್ದೀವಿ, ಆ ದೇವತೆಯ ಪ್ರಯಾರಿಟೀಸ್ ಅವರಿಗೆ ಏನೇನು ಸಲ್ಲಬೇಕೋ ಅದನ್ನೇ ಸಲ್ಲಿಸಬೇಕು. ಮಾರಿಯಮ್ಮನಿಗೆ ಬಲಿ ಕೊಡ್ತೀವಿ ಅಂತ ವರಮಹಾಲಕ್ಷ್ಮಿ ದಿನ ಯಾರೂ ಬಲಿ ಕೊಡಲ್ಲ. ದೇರ್ ಇಸ್ ಎ ಲಾಟ್ ಆಫ್ ಡಿಫರೆನ್ಸ್. ಆ ದೇವತೆಗಳನ್ನು ಪೂಜೆ ಮಾಡೋದು ಕೂಡ ಒಂದು ಕ್ರಮ ಇದೆ. ಇದೆಲ್ಲ ವೇದದಲ್ಲೇ ಕೂಡ ಹೇಳ್ತಾ ಬರುತ್ತೆ. ಯಾವ ಯಾವ ದೇವತೆಗಳಿಗೆ ಹೇಗೆ ಹೇಗೆ ನಾವು ಆರಾಧನೆಯನ್ನು ಮಾಡಬೇಕು ಅನ್ನೋದನ್ನು ಕೂಡ ವೇದಗಳು ಕೂಡ ಹೇಳ್ತಾ ಬರುತ್ತೆ. ಸ್ವಲ್ಪ ಇವೆಲ್ಲವನ್ನ ಗಮನಿಸ್ತಾ ಹೋಗ್ಬೇಕು, ಒಂದೇ ಥರ ಮಾಡ್ತಾ ಹೋಗ್ಬಿಡ್ಬಾರ್ದು. ಜೈ ಶ್ರೀಮಾತ, ಜೈ ಶ್ರೀಮಾತ, ಜೈ ಶ್ರೀಮಾತ. ನೆಟ್ಟಿಗೆ ಕೂತ್ಕೋ. ಓ ಇದು ಮಹಾಲಕ್ಷ್ಮಿ ಪ್ರಾರ್ಥನೆ. ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ಓಂ ಸುವರ್ಣ ವೃಷ್ಟಿಂ ಕುರು ಮೇ ಗೃಹೇಶೀ, ಸುಧಾನ್ಯ ವೃದ್ಧಿಂ ಕುರು ಮೇ ಗೃಹೇಶೀ, ಕಲ್ಯಾಣ ವೃದ್ಧಿಂ ಕುರು ಮೇ ಗೃಹೇಶೀ, ವಿಭೂತಿ ವೃದ್ಧಿಂ ಕುರು ಮೇ ಗೃಹೇಶೀ, ಸುವರ್ಣ ವೃಷ್ಟಿಂ ಕುರು ಮೇ ಗೃಹೇಶೀ, ಸುಧಾನ್ಯ ವೃದ್ಧಿಂ ಕುರು ಮೇ ಗೃಹೇಶೀ,
ಕಲ್ಯಾಣ ವೃದ್ಧಿಂ ಕುರು ಮೇ ಗೃಹೇಶೀ, ವಿಭೂತಿ ವೃದ್ಧಿಂ ಕುರು ಮೇ ಗೃಹೇಶೀ. ಅಮ್ಮ ಸುವರ್ಣ ವೃಷ್ಟಿಂ ಕುರು ಮೇ ಗೃಹೇಶೀ, ಸುಧಾನ್ಯ ವೃದ್ಧಿಂ ಕುರು ಮೇ ಗೃಹೇಶೀ, ಕಲ್ಯಾಣ ವೃದ್ಧಿಂ ಕುರು ಮೇ ಗೃಹೇಶೀ, ವಿಭೂತಿ ವೃದ್ಧಿಂ ಕುರು ಮೇ ಗೃಹೇಶೀ. ಲೋಕ ಸಮಸ್ತ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ ತತ್ಸತು. ಸರ್ವಂ ಶ್ರೀ ಜಗದಂಬಾರ್ಪಣಮಸ್ತು. ಸರ್ವಂ ಶ್ರೀ ಗುರುಚರಣಾರ್ಪಣಮಸ್ತು.